ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಹ್ಯಾಪಿ ವರಲಕ್ಷ್ಮಿ ಹಬ್ಬ ಫ್ರೆಂಡ್ಸ್. ಈಗ ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮಮ್ಮ ವರಲಕ್ಷ್ಮಿ ಕುಣಿಸ್ತಾರೆ, ಅದಕ್ಕೆ ಹೇಗೆ ಸಾರಿ ಉಟ್ಸ್ತಾರೆ ಮತ್ತು ಹೇಗೆ ಏನೇನೆಲ್ಲ ಮಾಡ್ತಾರೆ ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಫಸ್ಟ್ ಅದಕ್ಕೆ ಒಂದು ಕಳಸ ಚೊಂಬು, ಅದರೊಳಗಡೆ ದ್ರಾಕ್ಷಿ, ಗೋಡಂಬಿ, ಪಲ್ಸಕ್ಕರೆ, ಅರಿಶಿನ, ಕುಂಕುಮ, ಮತ್ತು ಅದಕ್ಕೆ ತುಳಸಿ ಎಲೆ ಹಾಕಿದ್ದಾರೆ. ಫಸ್ಟು ಅರಿಶಿನ ದೇವ್ರನ್ನ ಮಕ್ಕೊಂಡು ಅರಿಶಿನ ಹಾಕ್ತಾಯಿದ್ದಾರೆ, ಅದಾದಮೇಲೆ ಕುಂಕುಮ. ನಮ್ಮ ಹಬ್ಬನ ಒಂದು 5-10 ಇಯರ್ಸಿಂದ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಬರ್ತಾ ಗ್ರ್ಯಾಂಡಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಏನೋ ಗೊತ್ತಿಲ್ಲ, ಈ ಹಬ್ಬ ಮಾತ್ರ ನಮ್ಮ ಬಿಡೋಲ್ಲ, ವರ್ಷ ವರ್ಷವೂ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗೇ ಮಾಡ್ತಾಯಿರ್ತಾರೆ. ಈ ಹಬ್ಬ ಅಂದರೆ ನಮ್ಮ ಅಷ್ಟೊಂದು ಇಷ್ಟನೋ ಭಕ್ತಿನೋ ನನಗಂತೂ ಗೊತ್ತಿಲ್ಲ, ಮಾಡ್ತಾಯಿರ್ತಾರೆ. ಅದಕ್ಕೆಲ್ಲ ಹೆಲ್ಪಿಂಗ್ ನಮ್ದು ಇರುತ್ತೆ ಅಂದ್ಕೊಳ್ಳಿ, ಅದು ಬೇರೆ ವಿಷಯ. ನೋಡಿ, ಇದೇ ಈ ಐಟಮ್ ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಕಳಿಸಿ ಚಮ್ಗೆ ಕಳಶನ ಎತ್ಕೊಂಡೋಗಿ ನಾವು ರೆಡಿ ಮಾಡ್ಕೊಂಡಿರೋ ಟೇಬಲ್ ಹತ್ರ ಇಟ್ಬಿಟ್ಟು ಅದಕ್ಕೆ ಕಳಶ ಸ್ವಲ್ಪ ಹೈಟಾಗಿ ಕಾಣಿಸೋದಕ್ಕೋಸ್ಕರ ಒಂದು ಡಬ್ಬ, ಸ್ಟೀಲ್ ಡಬ್ಬ ತೊಗೊಂಡು ಅದರೊಳಗಡೆ ಅಕ್ಕಿ ಹಾಕಿದ್ದೀವಿ ಫ್ರೆಂಡ್ಸ್. ಕುತ್ಕೊಬೇಕಲ್ವಾ ಕಳಶ ಚಂಬು, ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ನೋಡಿ ಈ ಥರ ಕುಣಿಸ್ಕೊಬೇಕು. ಕದಲ್ದಿದ್ದಂಗೆ ಈ ಥರ ಕುಣಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂದು ಕೋಲ್ ಕಟ್ಕೊಂಡಿದ್ವಿ. ಈ ಕೋಲ್ ಏನಕ್ಕಪ್ಪ ಅಂತಂದರೆ, ಇದು ನಮಗೆ ತುಂಬ ಥರ ಉಪಯೋಗ ಆಗುತ್ತೆ. ಮೂರು ಥರ ಅಲ್ಲ, ತುಂಬ ಥರ ಉಪಯೋಗ ಆಗುತ್ತೆ. ಹೂವ ಕಟ್ಟೋಕ್ಕಾಗಿರ್ಬೋದು, ಆಹಾರ ಹಾಕೋಕ್ಕಾಗಿರ್ಬೋದು, ಮತ್ತು ಕೈ ಇಳಿರ್ತೀವಲ್ಲ ಲಕ್ಷ್ಮಿ ಕೈ ಅದಕ್ಕಾಗಿರ್ಬೋದು, ಮತ್ತು ಸಾರಿ ಉಡಿಸೋವಾಗ ಪಿನ್ ಇಡೋದಕ್ಕಾಗ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು. ಈಗ ನೋಡಿ, ಈಗ ನಮ್ಮಮ್ಮ ಇದು ರೆಡಿ ಮಾಡ್ತಾ ಇರೋದು ಬಂದ್ಬಿಟ್ಟು ಲಕ್ಷ್ಮಿಗೆ ಕೈ, ಒಂದು ಪೇಪರ್ ಇಟ್ಕೊಂಡು ಬ್ಲೌಸ್ ಪೀಸ್ ಬರುತ್ತಲ್ವಾ, ಅದಕ್ಕೆ ಕೈ ರೆಡಿ ಮಾಡ್ತಾಯಿದ್ದಾರೆ. ಈ ಥರ ಗುಂಪಿನ ಇಟ್ಕೊಂಬಿಟ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಬೇಡ. ಅಲ್ಲೊಂದು ಒಂದು 3-4 ಇಟ್ಕೊಂಡ್ರೆ ಸಾಕು. ಈಗ ನೋಡಿ, ನಮ್ಮಮ್ಮ ತಂದಿರೋದು ಇದೇ ಸಾರಿ, ಅವ್ರಿಗೆ ತುಂಬ ಇಷ್ಟ ಈ ಹಬ್ಬ. ಎಷ್ಟು ನೋಡಿ, ಇವತ್ತು ನೈಟು 11 ಗಂಟೆ ಆ ಟೈಮ್ ಆಗ್ತಾಯಿದೆ, ಇನ್ನೂ ನೋಡಿ ಏನೂ ಮಾಡಿಲ್ಲ, ಮಾಡ್ತಾ ಇದ್ದಾರೆ. ಕುಂಚ್ ಕಟ್ತಾ ಇದ್ದಾರೆ ಸಾರಿಗೆ, ಕುಂಚ್ ಕಟ್ತಾ ಇಲ್ಲ, ಕುಂಚ್ ಹಿಡಿತಾ ಇದ್ದಾರೆ. ಅದು ಸಮ್ ಮಿಸ್ಟೇಕ್ ಇರುತ್ತೆ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಈ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾರೆ ಫ್ರೆಂಡ್ಸ್. ಇದು ಮಾಡಿದಾದಮೇಲೆ ನಮ್ಗೆ ಇನ್ನೂ ತುಂಬ ಕೆಲಸ ಇದೆ. ಅದಕ್ಕೆ ಟೇಬಲ್ ರೆಡಿ ಮಾಡಬೇಕು, ಹಣ್ಣಿಡೋದಕ್ಕೆ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಬೇಕು, ಟೇಬಲ್ಲು, ಅದ್ರ ಟೇಬಲ್ ಕೆಳಗಡೆ ಇನ್ನೊಂದು ಟೇಬಲ್ಲು, ಏನು ಹೇಳ್ತಾರೆ ದೀಪ ಅನ್ಸೋದಕ್ಕೆ ಕಂಚಾರ್ತಿ ಬರುತ್ತಲ್ವಾ, ಅದು ತುಂಬಾ ರೆಡಿ ಮಾಡಬೇಕು ಫ್ರೆಂಡ್ಸ್. ಇಷ್ಟೊತ್ತಾದರೂ ನಾನು ವೀಡಿಯೋ ಬೇರೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ನಮ್ಮಮ್ಮ ಬಿಡ್ತಾ ಇರಲಿಲ್ಲ, ಆದರೂ ನಾನು ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೇ ನಮ್ಮಮ್ಮಗೆ ಅಷ್ಟೊತ್ತು ಮಾಡ್ತಾಯಿದ್ದಾರೆ ನೋಡಿ. ನಿಧಾನಕ್ಕೆ ಅವ್ರಿಗೆ ಕ್ಲೀನಾಗಿ ಬರಬೇಕು, ಅದು ಕ್ಲೀನಾಗಿ ಬಂದಿಲ್ಲ ಅಂದರೆ ಅವ್ರಿಗೆ ಇದಾಗಲ್ಲ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಆ ಕಡ್ಡಿ ಏನಕ್ಕೆ ಇಟ್ಟಿರೋದು ಕಟ್ಟಿರೋದು ಅಂತ, ಅದು ಇದಕ್ಕೆ ಈ ಥರ ನಾವು ಸೆರಗು ಈ ಥರ ಹಾಕ್ಕೊಳ್ಳೋದಕ್ಕೆ, ಈ ಥರ ಹಾಕ್ಕೊಂಡು ಇಲ್ಲೊಂದು ಇದು ಮಾಡ್ತಾರೆ ನೋಡಿ, ಕೈಗಲು ಇದೇ ಈ ಥರ ಇಡೋದಕ್ಕೆ, ಅಲ್ಲಿ ಸ್ವಲ್ಪ ಆಗ ದಾರ ತಗೊಂಡು ಕಟ್ಕೊಳ್ಳೋದಕ್ಕೆ ನೋಡಿ, ಈ ಥರ ದಾರ ತಗೊಂಡು ಅದು ಕಟ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಕೈಗಳು. ನಮಗೆ ಫೈನಲ್ ಔಟ್ಪುಟ್ ನೀವೇ ನೋಡ್ತೀರಾ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಇದು ಕಟ್ತಾಯಿದೆ ಡಾಬು, ಒಂದೊಂದಾಗಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನಮ್ಮಮ್ಮ, ನಮ್ಮ ಮಿಸ್ಸಸ್ಸು, ನಾನು ನೈಟ್ 11:30-12 ಆಗ್ತಾಯಿದೆ, ಆದರೂ ಕೆಲಸ ಇನ್ನೂ ನೋಡಿ ಅಲ್ಲಿವರೆಗೂ ಇದೆ, ಇನ್ನೂ ಏನು ಮುಂದಕ್ಕೆ ಮೂವ್ ಆಗಿಲ್ಲ, ಅದೇ ತುಂಬ ಲೇಟ್. ನೋಡಿ, ಅಲ್ಲೆಲ್ಲ ರೆಡಿ ಮಾಡಿದ್ದಾಯಿತು ಫ್ರೆಂಡ್ಸ್. ಅಲ್ಲೆಲ್ಲ ರೆಡಿ ಮಾಡಿದಾದ್ಮೇಲೆ ಅಮ್ಮ ಅಲ್ಲಿ ಕೆಳಗಡೆ ನಾವು ಟೇಬಲ್ ಇಡ್ತೀವಿ, ಅಲ್ಲಿ ರಂಗೋಲಿ ಹಾಕ್ಬಿಟ್ಟು ಇಡಬೇಕು ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೇನೂ ಹಾಕಿದ್ದಾರೆ, ಕೆಳಗಡೆನೂ ಹಾಕಿದ್ದಾರೆ. ಅಲ್ಲಿ ಕೆಳಗಡೆ ಸ್ವಲ್ಪ ಸಗಣಿ ಸಾಸಿದ್ದಾರೆ. ಫೈನಲಾಗಿ ಮಾರ್ನಿಂಗ್ಗೆ, ನಾನು ನೈಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಇದೆಲ್ಲ ರೆಡಿ ಮಾಡೋಷ್ಟರಲ್ಲೇ ಸಾಕಾಗೋಯ್ತು. ವರ್ಕ್ ಮುಗಿಸ್ಕೊಂಬಂದು ಸ್ನಾನ ಮಾಡಿಕೊಂಡು ಅದೆಲ್ಲ ರೆಡಿ ಮಾಡ್ಕೊಂಡಷ್ಟ್ರಲ್ಲಿ ಲೈಟ್ ತುಂಬ ಲೇಟ್ ಆಗೋಯ್ತು, 2-3 o'clock ಆಗೋಗ್ಬಿಡ್ತು. ನೋಡಿ, ಮಾರ್ನಿಂಗ್ ಎದ್ದು ಮತ್ತು ಫ್ರೆಶಪ್ ಆಗಿ ದೇವ್ರ ಹತ್ರ ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಕೆಲಸ. ಇದೆಲ್ಲ ಮುಗಿಸೋಷ್ಟರಲ್ಲಿ ಔಟ್ಪುಟ್ ನೋಡಿ ಈ ಥರ ಬಂದಿದೆ ಕಂಪ್ಲೀಟಾಗಿ. ಈಗ ನಾವಮ್ಮ ಪೂಜೆ ಮಾಡಬೇಕು, ಇನ್ನೂ ಕಂಪ್ಲೀಟ್ ಆಗಲಿಲ್ಲ.
ಈಗ ಮಾಡ್ತಾರೆ ಅವರು. ಕಂಪ್ಲೀಟ್ ಮಾಡಿಕೊಂಡು ಪೂಜೆ ಮುಗಿಸಿದ್ರೆ ಮುಗೀತು ಫ್ರೆಂಡ್ಸ್. ನನ್ನ ಅಮ್ಮ ನೋಡಿ, ನನ್ನ ಮಗ ಇನ್ನೂ ಸ್ನಾನನೇ ಮಾಡಲಿಲ್ಲ ಆದರೂ ಗಂಟೆ ಹೊಡಿತಾ ಇದ್ದಾನೆ. ಅವನಿಗೆ ತುಂಬ ಇಷ್ಟ ಇದೆಲ್ಲ ಡೆಕೋರೇಷನ್ ಮಾಡೋದು ಅದು ಇದು ಅಂದರೆ. ಫೈನಲಾಗಿ ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ್ದೇವೆ. ಅಮ್ಮ ಅನ್ನ ಬುಟ್ಟಿ ಇಡ್ತಾ ಇದ್ದಾರೆ ದೇವ್ರಿಗೆ, ಗಂಧದ ಬುಟ್ಟಿ ಇಡಬೇಕು ಅಂತ ಹೇಳ್ಬಿಟ್ಟು ಅದು ಇಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಫ್ರೆಂಡ್ಸ್, ಪೂಜೆನೂ ಕಂಪ್ಲೀಟ್ ಆಗೋಗ್ಬಿಡ್ತು ಅಂದ್ಕೊತೀನಿ. ದೀಪಗಳು ಹಚ್ಚಿದೀವಿ, ಹಣ್ಣು ಹಂಪಲ್ಗಳು, ಸ್ವೀಟ್ಸು, ಒಬ್ಬಟ್ಟು, ಕಜ್ಜಿಕಾಯಿ, ಕಜ್ಜಾಯ ಎಲ್ಲ ಮಾಡಿದ್ದೀವಿ ಫ್ರೆಂಡ್ಸ್. ಎಲ್ಲ ನಾನು, ನಮ್ಮಮ್ಮ, ನಮ್ಮ ಮಿಸ್ಸಸ್ಸು ಮೂವರೇ ಮಾಡಿರೋದು. ನಮ್ಮಮ್ಮಗೆ ನಾನು ಹೆಲ್ಪ್ ಮಾಡ್ತೀನಿ ಇದರಲ್ಲೆಲ್ಲ, ಯಾಕಂದರೆ ನಮ್ಗೆ ಗೊತ್ತಲ್ವ ನಮ್ಗೆ ಬರುತ್ತೆ ಅದಕ್ಕೋಸ್ಕರ. ಇದು ನೋಡಿ ಫ್ರೆಂಡ್ಸ್, ಈವ್ನಿಂಗ್ ಟೈಮಲ್ಲಿ ನಾನು ರೆಡಿ ಮಾಡಿರೋದು. ಈವ್ನಿಂಗ್ ಟೈಮಲ್ಲಿ ಸಮ್ ಏನು ಮುತ್ತೈದೆಯರನ್ನ ಕರೆದ್ಬಿಟ್ಟು ಕುಂಕುಮ ಕೊಡಬೇಕು ಅಂತಾರಲ್ವ, ಆ ಟೈಮಲ್ಲಿ ನಾನು ಲೈಟ್ಸ್ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿ ಕೊಟ್ಟಿರೋದು. ಇವರು ನಮ್ಮ ಕ್ಲೋಸ್ ಫ್ರೆಂಡು, ನಮ್ಮ ಅಮ್ಮ ಅವ್ರಿಗೆ, ನಮ್ಮ ಲಕ್ಷ್ಮಿ ಆಂಟಿ ಅಂದ್ಬಿಟ್ಟು, ಒಂದು 5 ಜನ ಇಲ್ಲ 7 ಜನ ಇಲ್ಲ 9 ಜನ ಇಲ್ಲ 11 ಜನ ಈ ಥರ ಕರೆದ್ಬಿಟ್ಟು ಕುಂಕುಮ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಿದು ಅದು ಮಾಡ್ತಾಯಿದ್ದಾರೆ ಅಮ್ಮ ಅವರು. ಆ್ಯಕ್ಚುಲಿ ತೆಗಿಬೋದೋ ತೆಗಿಬಾರ್ದೋ ಗೊತ್ತಿಲ್ಲ, ನಾನು ವೀಡಿಯೋ ತೆಗೆದುಬಿಟ್ಟಿದ್ದೀನಿ. ಈಗ ಲಾಸ್ಟ್ ಫ್ರೆಂಡ್ಸ್, 3 ಪೂಜೆ ಮಾಡಿ ಒಂದೇ ದಿವಸದಲ್ಲಿ ತೆಗೆದುಬಿಡ್ಬೋದು ಅಥವಾ 3 ಡೇಸು ಇಟ್ಕೊಬೋದು. ನಾವು 3 ಡೇಸ್ ಇಡ್ತಾ ಇಲ್ಲ, ಒಂದೇ ದಿವಸಕ್ಕೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈಗ ಲಾಸ್ಟ್ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಆರತಿ ಎತ್ಬಿಟ್ಟು ದಿಷ್ಟಿ ತೆಗೆದುಬಿಟ್ಟು ದಿಷ್ಟಿ ಬೊಟ್ಟು ಇಟ್ಬಿಟ್ಟು ದೇವ್ರನ್ನ ಕದಲಿಸ್ತಾರೆ ಫ್ರೆಂಡ್ಸ್. ಕದಲಿಸ್ಬಿಟ್ರೆ ಅಲ್ಲಿಗೆ ಮುಗೀತು ನೋಡಿ, ಫೈನಲಾಗಿ ಮುಗೀತು. ಅಮ್ಮ ದಿಷ್ಟಿ ಎಲ್ಲ ತೆಗ್ದಾಗಿದೆ. ಈಗ ನೋಡಿ, ಅದನ್ನು ನೀರು ಮನೆ ಬಾಗಿಲ ಹತ್ರ ಹೊಸಲ ಹತ್ರ ಹಾಕಿದ್ದಾರೆ. ದಿಷ್ಟಿ ತೆಗ್ದಿರೋದು ದೇವರಿಗೆ, ಅದೇನ ಕೆಂಪು ನೀರು ದಿಷ್ಟಿ ಅಂತ ಏನೋ ಹೇಳ್ತಾರಲ್ಲ, ಅದು ತೆಗ್ದಿದ್ದಾರೆ. ಈಗ ನೋಡಿ ಕದಲಿಸ್ತಾ ಇದ್ದಾರೆ, ಕದಲಿಸಿದ್ರೆ ಮುಗೀತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.